ಕಲಿಯುವಂಥ ಪರಿಕಲ್ಪನೆ ಮೇಲೆ ಕೆಳಗೆ. ಈ ಚೌಕ ಘನವನ್ನು ತಗೊಳ್ಳೋಣ, ಇದನ್ನು ಒಂದು ಬಾಕ್ಸ್ ರೀತಿಯಲ್ಲಿ ಬಾಕ್ಸ್ ಅಂತ ಬಳಸ್ಕೊಳ್ಳೋಣ. ಚೌಕಳಿ ಬಿಲ್ಲೆಗಳಿದ್ದಾವೆ ನನ್ನ ಹತ್ರ, ಇದನ್ನು ಇದ್ರ ಮೇಲಿಟ್ಟೆ. ಇವಾಗ ಇವೆಲ್ಲಿದೆ, ಈ ಚೌಕಳಿ ಬಿಲ್ಲೆಗಳು ಎಲ್ಲಿದ್ದಾವೆ, ಈ ಪೆಟ್ಟಿಗೆಯ ಮೇಲಿದೆ ಅಲ್ವಾ. ಅದನ್ನು ಒಂದೊಂದಾಗಿ ಇಲ್ಲಿಟ್ಟರೆ ಇವಾಗ ಎಲ್ಲಿದೆ, ಇದರ ಹೊರಗಿದೆ ಹೌದು, ಅದ್ರ ಒಳಗಿಲ್ಲ, ಹೊರಗಿದೆ ಹೌದು, ಇದ್ರ ಮೇಲಿದೆಯಾ ಇಲ್ಲ, ಇದರ ಕೆಳಗಿದೆ ಅಲ್ವಾ. ಇದು ಡಬ್ಬದ ಮೇಲಿಲ್ಲ, ಡಬ್ಬದ ಕೆಳಗಿದೆ. ಇನ್ನೊಂದು ರೀತಿಯಾಗಿ ಇದನ್ನೇ ಹೇಳ್ಬೋದು, ಇದನ್ನು ಇದ್ರ ಮೇಲೆ ಡಬ್ಬ ಇಟ್ಟರೆ ಈಗೆಲ್ಲಿದ್ದಾವೆ ಚೌಕಳಿ ಬಿಲ್ಲೆಗಳು, ಡಬ್ಬದ ಮೇಲಿಲ್ಲ, ಪಕ್ಕಕ್ಕೂ ಇಲ್ಲ, ಕೆಳಗಡೆ ಇವೆ ಅಲ್ವಾ. ಇದನ್ನೇ ಇನ್ನೊಂದನ್ನು ಬಳಸ್ಕೊಂಡು ತೋರಿಸೋಣ, ಇದು ಸ್ಪಷ್ಟ ಆಗುತ್ತೆ. ಇವಾಗ ನೋಡಿ, ಇದು ಎಲ್ಲಿದೆ, ಘನಾಕೃತಿಯ ಮೇಲಿದೆ. ಈ ಪಟ್ಟಿಯನ್ನು ಇಲ್ಲಿಟ್ಟರೆ ಘನಾಕೃತಿಯ ಕೆಳಗಿದೆ ಅಲ್ವಾ. ಇವಾಗ ಮೇಲೆ ಮತ್ತು ಕೆಳಗೆ ಈ ಕಲ್ಪನೆಯನ್ನು ಈ ರೀತಿಯಾಗಿ ತೋರಿಸ್ಬೋದು. ಹಾಗೆ ನಮ್ಮಲ್ಲಿ ಕೆಂಪು ಚೌಕ ಘನ ಇದೆ. ಈಗ ಇದ್ರ ಮೇಲೆ ಏನಾದರೂ ವಸ್ತುಗಳನ್ನು ಇಡೋಣವಾ, ನಾವು ಏನು ಇಡೋಣ ಹೇಳಿ, ಇದನ್ನೇ ಇಡೋದಾ, ಸರಿ ಇದನ್ನು ಇಡ್ಬೋದು. ಮತ್ತಿನ್ನೇನು ಇಡೋಣ, ಹಳದಿ ಕ್ಯೂಬ್ಸ್ಗಳನ್ನು ಇಡ್ಬೋದು. ಇವೆಲ್ಲ ಎಲ್ಲಿವೆ, ಕೆಂಪು ಬಾಕ್ಸಿನ ಕೆಂಪು ಚೌಕ ಘನದ ಮೇಲಿವೆ. ಅದನ್ನೆಲ್ಲ ಒಂದೊಂದಾಗಿ ಏನು ಮಾಡ್ತಾ ಇದ್ದೀವಿ, ಕೆಳಗಿಡ್ತಾ ಇದ್ದೀವಿ ಅಲ್ವಾ. ಇದನ್ನೆಲ್ಲ ಕೆಳಗಿಡೋಣ. ಈಗ ಇದರಲ್ಲಿ ಚಟುವಟಿಕೆ ಮಾಡಿ ಆಯಿತು, ಇನ್ನು ತರಗತಿಯಲ್ಲಿ ಅವ್ರನ್ನ ಎಂಗೇಜ್ ಮಾಡ್ಬೋದು, ಅವ್ರಿಗೇನಾದರೂ ಚಟುವಟಿಕೆಯನ್ನು ಕೊಡ್ಬೋದು. ನೀವೆಲ್ಲರೂ ಹೇಳಬೇಕು ನನಗೆ, ಈ ತರಗತಿಯಲ್ಲಿ ಲೈಟ್ ಎಲ್ಲಿದೆ, ಇಲ್ಲಿದೆಯಾ ಅಲ್ಲಿದೆಯಾ. ಅಲ್ಲಿದೆ ಅಂದರೆ ಮೇಲಿದೆ ಅಲ್ವಾ, ಲೈಟ್ ಮೇಲಿದೆ. ಕೆಳಗಡೆ ಏನಿದೆ ಈ ತರಗತಿಯಲ್ಲಿ, ಕೆಳಗಡೆ ಏನಿದೆ, ವೆರಿ ಗುಡ್, ನೆಲ ಇದೆ ಅಲ್ವಾ. ಅದೇ ರೀತಿಯಾಗಿ ಮೇಲೆ ಏನೆಲ್ಲ ಇದೆ ಅಂತ ಹೇಳ್ತೀರಾ, ಮಕ್ಕಳು ಬೇರೆ ಬೇರೆ ರೀತಿಯಾಗಿ ಉತ್ತರ ಕೊಡ್ತಾರೆ. ಶಿಕ್ಷಕರು ಏನು ಮಾಡ್ತೀವಿ, ಅವರು ಸರಿಯಾಗಿ ಹೇಳಿದ್ದಕ್ಕೆ ಪ್ರೋತ್ಸಾಹಿಸ್ತೀವಿ. ಏನಾದರೂ ತಪ್ಪು ಕಲ್ಪನೆ ಇದ್ದರೆ ಅದನ್ನು, ಈಗ ನೀರು ನದಿ ಮೇಲಿದೆ ಅಂದರೆ ತಿದ್ದುತ್ತೀವಿ ನಾವು, ಇಲ್ಲಪ್ಪ ನದಿ ನೆಲದಲ್ಲಿ ಹರಿತಾ ಇರುತ್ತೆ, ಕೆಳಗಿರುತ್ತೆ, ಸೂರ್ಯ ಮೇಲಿರ್ತಾನೆ, ಇಂಥದ್ದನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ. ಇದನ್ನು ಯಾವ ರೀತಿಯಾಗಿ ಪ್ರತಿನಿಧಿಸ್ಬೋದು ನೋಡೋದಾ. ಈಗ ಇದನ್ನು ಬೋರ್ಡ್ ಮೇಲೂ ಮಾಡ್ಬೋದು ಅಥವಾ ಮಕ್ಕಳ ಹತ್ರನೂ ಮಾಡಿಸ್ಬೋದು. ನಿಮಗೆಲ್ಲರಿಗೂ ಮೇಜಿನ ಚಿತ್ರ ಮಾಡೋಕ್ಕೆ ಗೊತ್ತಾ, ಟೇಬಲ್ ಚಿತ್ರ ಮಾಡೋಕ್ಕೆ ಗೊತ್ತಾ, ಮಾಡಿ ನೋಡೋಣ. ಈಗ ಮೇಜಿನ ಮೇಲೆ ಯಾರನ್ನು ಕೂರ್ಸೋಣ, ಯಾರನ್ನಾದರೂ ಕರ್ಕೊಂಡು ಬಂದು ಕೂರಿಸ್ಬೇಕು. ಮೇಜಿನ ಮೇಲೆ ಯಾರನ್ನು ಕೂರ್ಸೋಣ ಹೇಳಿ, ನಾನು ಬೆಕ್ಕನ್ನು ಕೂರಿಸ್ತೀನಿ. ನಿಮಗೆ ಯಾವ ಚಿತ್ರ ಇಷ್ಟನೋ ಅದನ್ನು ಮೇಜಿನ ಮೇಲೆ ಕೂರಿಸ್ಬೇಕು ನೀವು, ಗೊತ್ತಾಯ್ತಾ. ಮಕ್ಕಳು ಅವರಿಗಿಷ್ಟ ಬಂದ ಚಿತ್ರಗಳನ್ನು ಅವ್ರದ್ದೇ ರೀತಿಯಲ್ಲಿ ಚಿತ್ರ ಮಾಡೋಕ್ಕೆ ಅವಕಾಶ ಕೊಡಬೇಕು. ಚಿತ್ರಕಲಾ ತರಗತಿ ಅಲ್ಲ, ಗಣಿತದ ತರಗತಿ. ಆದ್ದರಿಂದ ಅವರು ಹೇಗಾದರೂ ಅದು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಬೇಕು. ಅವ್ರು ಯಾವ ಬಣ್ಣ ಹಚ್ಚಲಿ, ಯಾವ ರೀತಿಯಲ್ಲಿ ಚಿತ್ರ ಮಾಡಲಿ, ಪ್ರೋತ್ಸಾಹ ಕೊಡೋಣ. ಅದ್ರ ಮೂಲಕವಾಗಿ ಅವರು ಖುಷಿಯಾಗಿ, ಅವರದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗುತ್ತೆ, ಅವರು ಧೈರ್ಯವಾಗಿ ಮುಂದಿನ ಪಾಠವನ್ನು ಕಲಿತಾರೆ. ಇದು ಮೇಜು, ಈ ಬೆಕ್ಕು ಮೇಜಿನ ಮೇಲಿದೆ ಅಲ್ವಾ. ಈಗ ಮೇಜಿನ ಕೆಳಗಡೆ ಏನು ಚಿತ್ರ ಮಾಡ್ತೀರಾ, ಏನಾದರೂ ಚಿತ್ರ ಮಾಡೋದ. ನಾನು ಒಂದು ಪುಟ್ಟ ಬಕೆಟ್ ಚಿತ್ರ ಮಾಡ್ತೀನಿ, ನೀವು ಯಾವುದಾದ್ರೂ ಮಾಡಿ, ನಾನು ಮಾಡಿದ್ದೇ ಮಾಡಬೇಕು ಅಂತೇನಿಲ್ಲ. ಕಸ ಬುಟ್ಟಿನ, ಇದು ಕ್ಲಾಸ್ ರೂಮಲ್ಲಿ ಕಸ ಬುಟ್ಟಿ ಇರುತ್ತಲ್ಲ, ಅದನ್ನು ಮೇಜಿನ ಕೆಳಗಡೆ ಇಟ್ಬಿಡೋಣ, ಸರಿನಾ. ಈಗ
ಬೆಕ್ಕೆಲ್ಲಿದೆ? ಮೇಜಿನ ಮೇಲಿದೆ. ಕಸಬುಟ್ಟಿಯಲ್ಲಿದೆ? ಮೇಜಿನ ಕೆಳಗಿದೆ. ಸರಿನಾ? ಈ ರೀತಿ ಇನ್ನೇನಾದರೂ ಚಿತ್ರ ಮಾಡ್ತೀರಾ ನೀವು? ಮಾಡಿ. ಈ ರೀತಿಯಾಗಿ ತರಗತಿಯಲ್ಲಿ ಅವರಿಗೆ ಏನಾದರೂ ಮಾಡೋಕ್ಕೆ, ಅವ್ರು ಕಲ್ತಿದ್ದನ್ನು ತೋರ್ಸೋಕ್ಕೆ ಅವಕಾಶ ಕೊಡಿ. ಆಗ ಏನಾಗುತ್ತೆ ಅಂದರೆ ಟೀಚರಿಗೆ ಗೊತ್ತಾಗುತ್ತೆ ಅವರಿಗೆ ಮೇಲೆ ಕೆಳಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಾಗಿದೆಯಾ, ಪರಿಕಲ್ಪನೆ ಅರ್ಥ ಆಗಿದೆಯಾ. ಮತ್ತು ಅವರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಿ. ಅವ್ರನ್ನ ಚಿತ್ರ ಮಾಡಿದರೆ ಬರೀ ಚೆನ್ನಾಗಿದೆ ಅನ್ನೋದಲ್ಲ, ಅದು ಏನು ನನಗೆ ವಿವರಿಸ್ತೀಯಾ ಅಂತ ಕೇಳಿ. ಆವಾಗ ಅವರ ಆ ಪದಗಳನ್ನು ಅವ್ರು ಹೇಗೆ ಬಳಸ್ತಾರೆ, ಒಳಗೆ ಹೊರಗೆ ಆಗಲಿ, ಮೇಲೆ ಕೆಳಗೆ ಆಗಲಿ, ಆ ಪದಗಳನ್ನು ಅವರು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಬಳಸ್ತಾರಾ ಅಂತ ನಮ್ಗೆ ಅರ್ಥ ಆಗುತ್ತೆ. ತಪ್ಪಿದ್ದರೆ ನಮಗೆ ತಿದ್ದಕ್ಕೆ ಸಾವಕಾಶವಾಗಿ ಸಮಾಧಾನದಲ್ಲಿ ಹೇಳಿ ತಿದ್ದಕ್ಕೂ ಅವಕಾಶ ಆಗುತ್ತೆ. ಈಗ ಇದರ ಬಗ್ಗೆ ದಿನನಿತ್ಯದಲ್ಲಿ ದೈನಂದಿನ ಜೀವನದಲ್ಲಿ ಈ ಪದಗಳನ್ನು ಎಲ್ಲಿ ಬಳಸ್ತೀವಿ ಕೇಳ್ಬೋದು, ಮಕ್ಕಳ ಹತ್ರನೂ ಕೇಳ್ಬೋದು. ಮೇಲೆ ಏನಿಟ್ಟಿರ್ತಾರೆ ಅಡುಗೆ ಮನೆಯಲ್ಲಿ, ಮೇಲೆ ಏನಿರುತ್ತೆ? ತಿಂಡಿ ಮಾಡ್ತಾರೆ ಅಮ್ಮ, ತಿಂಡಿ ಡಬ್ಬನ ಮೇಲಿಡ್ತಾರೆ, ಮಕ್ಕಳಿಗೆ ಸಿಕ್ಕಿದರೆ ಅದು ಒಂದೇ ದಿನದಲ್ಲಿ ಖಾಲಿ ಆಗುತ್ತಲ್ವಾ, ಮೇಲಿಡ್ತಾರೆ. ಕೆಳಗಡೆ ಏನಿಡ್ತಾರೆ? ಕೆಳಗಡೆ ಈವಾಗ ಏನು ಬಳಸಬೇಕು ಆ ಪಾತ್ರೆಗಳನ್ನ ಅಡುಗೆ ಮನೆಯಲ್ಲಿ ಕೆಳಗಡೆ ಇಡ್ತಾರೆ ಅಲ್ವಾ. ಆಮೇಲೆ ಏನು, ಮರದಲ್ಲಿ ತೆಂಗಿನಕಾಯಿ ಎಲ್ಲಿರುತ್ತೆ? ಮೇಲಿರುತ್ತೆ ಅಲ್ವಾ, ತೆಂಗಿನಕಾಯಿ ಮೇಲಿರುತ್ತೆ. ಪುಟ್ ಪುಟಾಣಿ ಹೂಗಳು, ಸಣ್ಣ ಹುಲ್ಲುಗಳೆಲ್ಲ ಎಲ್ಲಿರುತ್ತೆ? ಕೆಳಗಡೆ ಇರುತ್ತೆ, ಮರದ ಮೇಲಿರೋದಿಲ್ಲ, ಕೆಳಗಡೆ ಇರುತ್ತೆ. ಈ ರೀತಿಯಾಗಿ ಮೇಲೆ ಕೆಳಗನ್ನು ದೈನಂದಿನ ಜೀವನದಲ್ಲಿ ಎಲ್ಲಿ ಬಳಸ್ತಾರೆ ಅದನ್ನು ಹೇಳಿ. ಅದೇ ತರಗತಿಯಿಂದ ಸ್ವಲ್ಪ ಸಮಯಕ್ಕೆ ಹೊರಗಡೆ ಹೋಗುವಂಥದ್ದಿದ್ದರೆ, ಊಟದ ವಿರಾಮದಲ್ಲಿ ನಿಮಗೆ ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದರೆ, ಈ ಪದಗಳನ್ನು ಸುಮ್ಮನೆ ಹೀಗೆ ಮಾತಲ್ಲಿ ಬಳಸ್ತಾ ಇದ್ದರೆ ಅವರು ಅದನ್ನು ಚೆನ್ನಾಗಿ ಕಲ್ತ್ಕೊಳ್ತಾರೆ.